ಸಂತೋಷ ಎನ್ನುವುದು ಅಂಗಡಿಗಳಲ್ಲಿ ದೊರಕುವ ವಸ್ತು ಎಂದುಕೊಂಡಿರುವವರು ಕೆಲವರು. ಅವರಿಗೆ ಸಿಗರೇಟು, ಪಾನೀಯ ಮೊದಲಾದವುಗಳಲ್ಲಿಯೇ ಸಂತೋಷ. ಇಂಥವರನ್ನ ನೋಡಿದ ರಮಣ ಮಹರ್ಷಿಗಳು ಒಂದು ಕತೆ ಹೇಳಿದರೆ. ಶ್ರೀಮಂತ ಕುಟುಂಬದಲ್ಲಿ ಬೆಳೆಸಲ್ಪಟ್ಟ ಒಂದು ನಾಯಿಗೆ ಹೊತ್ತು ಹೊತ್ತಿಗೆ ಸಿಗುವ ಊಟದಲ್ಲಿ ತೃಪ್ತಿ ಇರಲಿಲ್ಲ. ಅದು ಆ ಮನೆಯಿಂದ ಹೊರಗೆ ಬಂದು ರಸ್ತೆಯಲ್ಲಿಳಿದು ತನಗಿಷ್ಟವಾದ ಆಹಾರವನ್ನು ಹುಡುಕಲು ಆರಂಭಿಸುತ್ತದೆ. ಆ ನಾಯಿ ದಿನಗಟ್ಟಲೆ ಅಲೆದಿದ್ದೇ ಲಾಭ. ರಸ್ತೆಗಳಲ್ಲಿ ಈಗಾಗಲೇ ಅಲೆದುಕೊಂಡಿದ್ದ ನಾಯಿಗಳೊಂದಿಗೆ ಹೋರಾಡಿದರೂ ತೊಟ್ಟಿ ಪಕ್ಕದ ಎಂಜಲೆಲೆ ಕೂಡ ಅದಕ್ಕೆ ದಕ್ಕಲಿಲ್ಲ. ಕಟ್ಟ ಕಡೆಗೆ ಅದಕ್ಕೆ ಒಣಗಿ ನೀರಸವಾಗಿದ್ದ ದನದ ಎಲುಬು ತುಂಡೊಂದು ಸಿಕ್ಕಿತು. ಬಿಸಿಲಿನಲ್ಲಿ ತಿಂಗಳಾನುಗಟ್ಟಲೆ ಒಣಗಿ ತನ್ನಲ್ಲಿದ್ದ ಎಲ್ಲ ರಸವನ್ನ ಕಳೆದುಕೊಂಡು ಕಲ್ಲಿನಂತಾಗಿದ್ದ ಎಲುಬು ಅದು. ಇದನ್ನೇನೂ ತಿಳಿಯದ ಆ ನಾಯಿ ಆ ಮೂಳೆ ತುಂಡನ್ನು ಕಷ್ಟಪಟ್ಟು ಕಚ್ಚಿ ಅಗೆಯಿತು. ನಾಯಿಯ ಬಾಯಲ್ಲಿ ಗೀರುಗಳು ಬಂದು ರಕ್ತ ಚಿಮ್ಮಿತು. ತನ್ನ ರಕ್ತವನ್ನೇ ಹಿರಿದ ನಾಯಿ ಈ ರಕ್ತ ಮೂಳೆಯಿಂದಲೇ ಬರುತ್ತಿದೆ ಎಂದು ಭಾವಿಸಿ ಇನ್ನೂ ಆವೇಶದಿಂದ ಕಡಿಯಲು ತೊಡಗಿತು. ಇದನ್ನು ನೋಡಿದ ದಾರಿಹೋಕನೊಬ್ಬ, ಪೆದ್ದ ನಾಯಿ, ಅದು ಒಣಗಿ ಹೋಗಿರುವ ಮೂಳೆ ತುಂಡು. ನೀನು ಸ್ವಾರಸ್ಯವಾಗಿ ಹೀರ್ತಿರೋದು ರಕ್ತ ಎಲುಬಿನಿಂದ ಬರ್ತಿರೋದಲ್ಲ, ಅದು ನಿನ್ನ ಬಾಯಿಂದಲೇ ಬರ್ತಿರೋದು ಎಂದು ಹೇಳಿದರು. ಆ ನಾಯಿ ಆ ದಾರಿಹೋಕನನ್ನು ನೋಡಿ ಹೇಳಿತು, ಇಷ್ಟು ದಿನಗಳವರೆಗೂ ಈ ಎಲುಬಿನ ತುಂಡು ಕಡಿಯುವವರೆಗೂ ನನ್ನ ನಾಲಿಗೆ ರಕ್ತದ ರುಚಿ ಕಂಡಿರಲಿಲ್ಲ. ಇದನ್ನು ಕಡಿಯೋಕೆ ಆರಂಭಿಸಿದ ಮೇಲೇನೇ ರಕ್ತದ ರುಚಿ ನನಗೆ ತಿಳಿದಿದ್ದು. ಆದ್ದರಿಂದ ಈ ರಕ್ತ ನನಗೆ ಎಲುಬಿನ ತುಂಡು ಕಡಿತಿರೋದ್ರಿಂದಾನೇ ಸಿಕ್ತಿರೋದು. ನನ್ನನ್ನು ನೀನು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ಒಣಕಲು ಎಲುಬನ್ನು ಮತ್ತೆ ಮತ್ತೆ ಜೋರಾಗಿ ಕಡಿಯತೊಡಗಿತು. ಇದನ್ನೇ ತಾನೆ ನಾವು ನಮ್ಮ ಸುತ್ತಮುತ್ತಲೂ ನೋಡ್ತಾ ಇರೋದು. ತಮ್ಮನ್ನು ನಾಶಪಡಿಸಿಕೊಂಡು ಮೋಸಗೊಳಿಸಿಕೊಂಡು ದೊರಕುವ ತಾತ್ಕಾಲಿಕ ಸಂತೋಷವನ್ನೇ ಹುಡುಕಿಕೊಂಡು ಓಡುವ ಇಂಥ ಮನುಷ್ಯರು ತಾನೆ. ಇದನ್ನೇ ಡಾಗ್ಸ್ ಲಾಜಿಕ್ ಎಂದು ಹೇಳುತ್ತಾರೆ. ಆಲೋಚಿಸಿ ನೋಡಿ, ಒಣಕಲು ಎಲುಬು ತುಂಡನ್ನ ಕಡಿದ ನಾಯಿ ಪಡೆದ ಸಂತೋಷಕ್ಕೂ ಸಿಗರೇಟ್, ಪಾನೀಯ ಮೊದಲಾದ ವಸ್ತುಗಳಿಂದ ತಮ್ಮನ್ನೇ ನಾಶಪಡಿಸಿಕೊಂಡು ಕೆಲವರು ಪಡೆಯುವ ಸಂತೋಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಧನ್ಯವಾದಗಳು.